ನಮಸ್ಕಾರ ವೀಕ್ಷಕರೇ, ಕನ್ನಡ ಫ್ಯಾಕ್ಟ್ ಚೆಕ್ಗೆ ಸ್ವಾಗತ. ಅಯೋಧ್ಯೆಯ ರಾಮ ಮಂದಿರದ ಉದ್ಘಾಟನೆಗೆ ಇದೇ ಜನವರಿ 22ರಂದು ಎಲ್ಲಾ ರೀತಿಯ ತಯಾರಿಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಇಡೀ ಭಾರತವೇ ರಾಮ ಮಂದಿರ ಮತ್ತು ರಾಮಾಯಣದ ಕುರಿತು ಚರ್ಚಿಸ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಶ್ರೀರಾಮನ ವಂಶಜರು ಈಗಲೂ ಭಾರತದಲ್ಲಿದ್ದಾರೆ. ಕುಶನ 307ನೇ ಸಂತತಿ ಇದು. ಸಾಕ್ಷಿ ಬಿಡುಗಡೆ ಮಾಡಿದ ಕುಟುಂಬ ಎಂಬ ಬಿಗ್ ನ್ಯೂಸ್ 2023ರಲ್ಲಿ ಮಾಡಿರುವಂತಹ ವರದಿಯೊಂದು ಎಲ್ಲೆಡೆ ವೈರಲ್ ಆಗ್ತಾ ಇದೆ. ಈ ಸುದ್ದಿಯಲ್ಲಿ ಮೊದಲಿಗೆ ರಾಜಸ್ಥಾನದ ಜೈಪುರ್ನಲ್ಲಿರುವಂತಹ ರಾಜಮನೆತನದ ಆಗರ್ಭ ಶ್ರೀಮಂತ ಹಾಗೂ ಮಾಡೆಲ್ ಪದ್ಮನಾಭ ಸಿಂಗ್ ಎಂಬುವರ ಬಗ್ಗೆ ಮಾಹಿತಿಯನ್ನು ನೀಡಲಾಗಿದೆ. ನಂತರ ಇವರ ರಾಜಮನೆತನ ಹೇಳುವ ಪ್ರಕಾರ ಜೈಪುರದ ಹಿಂದಿನ ಮಹಾರಾಜ ಭವಾನಿ ಸಿಂಗ್ ಭಗವಾನ್ ರಾಮನ ಮಗ ಕುಶನ 309ನೇ ವಂಶಜರಾಗಿದ್ದರಂತೆ. ಪದ್ಮನಾಭ ಸಿಂಗ್ ಜೈಪುರದ ಹಿಂದಿನ ಮಹಾರಾಜ ಬ್ರಿಗೇಡಿಯರ್ ಸಿಂಗ್ ಅವರ ಮಗಳು ದಿಯಾ ಕುಮಾರಿಯವರ ಪುತ್ರರಾಗಿದ್ದಾರೆ ಎಂಬ ಅಂಶವನ್ನ ಈ ಲೇಖನದಲ್ಲಿ ಉಲ್ಲೇಖಿಸಲಾಗಿದೆ. ಈಗ ಇದೇ ಸುದ್ದಿಯನ್ನ ಹಲವಾರು ಜನ ಹಂಚಿಕೊಳ್ತಾ ಇದ್ದಾರೆ. ಹಾಗಿದ್ರೆ ಪದ್ಮನಾಭ ಸಿಂಗ್ ಅವರ ಕುಟುಂಬದವರು ನಿಜವಾಗಿಯೂ ಕೂಡ ಭಗವಾನ್ ಶ್ರೀರಾಮನ ವಂಶಜರೇ? ಯಾರು ಈ ದಿಯಾ ಕುಮಾರಿ ಅಂತ ತಿಳಿಯೋಣ ಬನ್ನಿ. ಈ ಕುರಿತು ಫ್ಯಾಕ್ಟ್ ಚೆಕ್ ನಡೆಸಿದಾಗ ರಾಮ ಮಂದಿರದ ಭೂ ವಿವಾದಕ್ಕೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟ್ ವಿಚಾರಣೆಯಲ್ಲಿ 8 ಮಂದಿ ತಾವು ಶ್ರೀರಾಮಚಂದ್ರನ ವಂಶಜರು ಅಂತ ಅಫಿಡವಿಟ್ ಅನ್ನು ಸಲ್ಲಿಸಿದ್ದಾರೆ. ಇದರಲ್ಲಿ ರಾಜಸ್ಥಾನದ ಬಿಜೆಪಿ ಸಂಸದೆ ದಿಯಾ ಕುಮಾರಿಯವರು ತಾವು ಶ್ರೀರಾಮನ ಮಗ ಕುಶನ ಮನೆತನಕ್ಕೆ ಸೇರಿದವರು ಅಂತ ವಾದಿಸಿದ್ದಾರೆ. ದಿಯಾ ಕುಮಾರಿಯವರು ಜೈಪುರದ ರಾಜಮನೆತನದವರಾಗಿದ್ದು ಪ್ರಸ್ತುತ ರಾಜಸ್ಥಾನದ ಬಿಜೆಪಿ ಸರ್ಕಾರದಲ್ಲಿ 6ನೇ ಉಪಮುಖ್ಯಮಂತ್ರಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ದಿಯಾ ಅವರು ತಾನು ಭಗವಾನ್ ರಾಮನ ಮಗ ಕುಶನ ವಂಶಸ್ಥರು ಅಂತ ಹೇಳಿಕೊಂಡ ನಂತರ ಈಗ ರಾಜಸ್ಥಾನ ಮೂಲದ ಶ್ರೀ ರಜಪೂತ ಕರ್ಣಿ ಸೇನಾ ಸಂಸ್ಥಾಪಕರಾದಂತಹ ಲೋಕೇಂದ್ರ ಸಿಂಗ್ ಕಲ್ವಿ ಅವರು ಕೂಡ ತಾವು ಭಗವಾನ್ ರಾಮನ ಹಿರಿಯ ಮಗ ಲವನ ವಂಶಸ್ಥರು ಅಂತ ಹೇಳಿಕೊಂಡಿದ್ದಾರೆ. ಈ ಇಬ್ಬರನ್ನ ಸೇರಿದಂತೆ ಅಖಿಲ ಭಾರತ ಕ್ಷತ್ರಿಯ ಮಹಾಸಭಾದ ಅಧ್ಯಕ್ಷ ರಾಜೇಂದ್ರ ಸಿಂಗ್, ರಾಜಸ್ಥಾನದ ಕಾಂಗ್ರೆಸ್ ನಾಯಕ ಮತ್ತು ಮಾಜಿ ಸಚಿವ ಪ್ರತಾಪ್ ಸಿಂಗ್ ಖಚಾರಿಯಾವಾಸ್, ರಾಜಸ್ಥಾನ ಕಾಂಗ್ರೆಸ್ ವಕ್ತಾರ ಸತೇಂದ್ರ ರಾಘವ್, ಎಚ್ಆರ್ಎಚ್ ಹೋಟೆಲ್ಸ್ ಮಾಲೀಕ ಅರವಿಂದ್ ಸಿಂಗ್ ಮೇವಾರ್, ಛತ್ತೀಸ್ಗಢ ಹೈಕೋರ್ಟ್ ವಕೀಲ ಹನುಮಾನ್ ಪ್ರಸಾದ್ ಅಗರ್ವಾಲ್, ಮೇವರ್ ರಾಜವಂಶಸ್ಥ ವಿಶ್ವರಾಜ್ ಸಿಂಗ್ ರವರು ತಾವು ಭಗವಾನ್ ಶ್ರೀರಾಮನ ವಂಶಸ್ಥರು ಅಂತ ಅಫಿಡವಿಟ್ ಅನ್ನು ಸಲ್ಲಿಸಿದ್ದಾರೆ. ಆದರೆ ಸುಪ್ರೀಂ ಕೋರ್ಟ್ ಅವರನ್ನ ಪುರಸ್ಕರಿಸಿಲ್ಲ. ಹಾಗಾಗಿ ಶ್ರೀರಾಮನ ವಂಶಜರು ಅಂತ ವಾದಿಸುತ್ತಿರುವವರ ಪ್ರತಿಪಾದನೆಗಳೆಲ್ಲವೂ ಕೂಡ ನಂಬಿಕೆಗೆ ಅರ್ಹವಲ್ಲ. ಕನ್ನಡ ಫ್ಯಾಕ್ಟ್ ಚೆಕ್ ಸುಳ್ಳು ಸುದ್ದಿಗಳನ್ನ ಬಯಲುಗೊಳಿಸುವ ಪ್ರಯತ್ನವಾಗಿದೆ. ಯಾವುದೇ ಸಂದೇಶದ ಬಗ್ಗೆ ಸಂದೇಹ ಬಂದರೆ ನಮಗೆ ಕಳುಹಿಸಿ, ಫ್ಯಾಕ್ಟ್ ಚೆಕ್ ಪ್ರಕಟಿಸುತ್ತೇವೆ. ನಮ್ಮ ವಿಡಿಯೋ ಪೋಸ್ಟರ್ಗಳನ್ನು ಶೇರ್ ಮಾಡುವ ಮೂಲಕ ಬೆಂಬಲಿಸಿ.